ಗುಜರಾತ್ ಸದನ ಎರಡನೇ ಹಂತದ ಮತದಾನ 89 ಕ್ಷೇತ್ರಗಳಾಯಿತು। ಈಗ 93 ಕ್ಷೇತ್ರಗಳಲ್ಲಿ ವೋಟಿಂಗ್। ಮೋದಿ ಶಾ ಸೇರಿ ಘಟಾನುಘಟಿಗಳು ಹಿಂದೆ ಹಕ್ಕು ಚಲಾವಣೆ। ಇದು ಗುಜರಾತ್ ಗದ್ದುಗೆ ಗುದ್ದಾಟದ ಸ್ಟೋರಿ। ಗುಜರಾತ್ ವಿಧಾನಸಭೆಗೆ ಎರಡನೇ ಹಂತದ ಮತದಾನ ನಡೆಯುತ್ತಾ ಇದೆ। ಎರಡನೇ ಹಂತದಲ್ಲಿ 93 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಾ ಇದೆ। 93 ಕ್ಷೇತ್ರಗಳಲ್ಲಿದ್ದಾರೆ ಬರೋಬ್ಬರಿ 833 ಅಭ್ಯರ್ಥಿಗಳು। ಈ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೀತಾ ಇದ್ದಾರೆ ಮತದಾರರು। ಇನ್ನು ಎರಡನೇ ಹಂತದಲ್ಲಿ ಘಟಾನುಘಟಿ ನಾಯಕರು ಹಕ್ಕು ಚಲಾವಣೆಯನ್ನ ಮಾಡ್ತಾ ಇದ್ದಾರೆ। ಅಹಮದಾಬಾದ್ನಲ್ಲಿ ಮತದಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ। ತಾಯಿ ಹೀರಾಬೇನ್ ಆಶೀರ್ವಾದವನ್ನ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ। 9 ಗಂಟೆ ನಂತರ ತಾನು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀನಿ। ಹೆಚ್ಚಾಗಿ ಯುವಕರು ಅಂದ್ರೆ ಯೂತ್ಸ್। ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ। ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಕರೆಯನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು। ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ। 93 ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮತದಾನ ನಡೀತಾ ಇರೋದು। ಈಗ ಸ್ಟಾರ್ ಮತದಾರರು ಇವತ್ತು ಹಕ್ಕು ಚಲಾವಣೆ ಮಾಡ್ತಾ ಇರೋರು ಅಫ್ಕೋರ್ಸ್ ಸಿಎಂ ಇದ್ದಾರೆ, ಇನ್ನು ಯುಪಿ ರಾಜ್ಯಪಾಲೆ ಆನಂದೀಬೆನ್ ಪಟೇಲ್ ಅವರು ಇದ್ದಾರೆ, ಇನ್ನು ನರೇಂದ್ರ ಮೋದಿ ಅವರು ಇವತ್ತು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ। ಅದರ ಜೊತೆಯಲ್ಲಿ ಅಮಿತ್ ಶಾ ಅವರು ಕೂಡ ಇವತ್ತು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ। ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಕರೆಯನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು। ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ। 93 ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮತದಾನ ನಡೀತಾ ಇರೋದು। ಈಗ ಸ್ಟಾರ್ ಮತದಾರರು ಇವತ್ತು ಹಕ್ಕು ಚಲಾವಣೆ ಮಾಡ್ತಾ ಇರೋರು ಅಫ್ಕೋರ್ಸ್ ಸಿಎಂ ಇದ್ದಾರೆ, ಇನ್ನು ಯುಪಿ ರಾಜ್ಯಪಾಲೆ ಆನಂದೀಬೆನ್ ಪಟೇಲ್ ಅವರು ಇದ್ದಾರೆ, ಇನ್ನು ನರೇಂದ್ರ ಮೋದಿ ಅವರು ಇವತ್ತು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ। ಅದರ ಜೊತೆಯಲ್ಲಿ ಅಮಿತ್ ಶಾ ಅವರು ಕೂಡ ಇವತ್ತು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾರೆ।